ನಾನು ಕೆಲವೇ ಕ್ಷಣಗಳಲ್ಲಿ ಜೈಲಿಂದ ನಟ ದುನಿಯಾ ಬುಜ್ಜಿ ಬಿಡುಗಡೆ ಆಗಲಿದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಅವರಿಗೆ ಏನು ಜಾಮೀನು ಸಿಕ್ಕಿತ್ತು ಸೆಷನ್ಸ್ ಕೋರ್ಟ್ನ ಕಡೆಯಿಂದ, ಆ ನಂತರದಲ್ಲಿ ಅದನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ತಂದು ಅಲ್ಲಿಂದ ಸಾಕ್ಷಿದಾರರು ಅಂದರೆ ಯಾರ್ಯಾರು ಜಾಮೀನು ಕೊಡಲಿಕ್ಕೆ ಶ್ಯೂರಿಟಿ ಅವ್ರು ಯಾರು ರೆಡಿಯಾಗಿದ್ರು ಆ ಶ್ಯೂರಿಟಿಯನ್ನು ಕೂಡ ಪಡ್ಕೊಂಡು ಜೈಲನ್ನು ಕೂಡ ತಲುಪಿದೆ ಆ ಒಂದು ಆದೇಶ. ಪರಪ್ಪನ ಗ್ರಹಾರ ಜೈಲಿನ ದುನಿಯಾ ಬುಜ್ಜಿ ಮತ್ತವರ ತಂಡ ಒಟ್ಟು ಜನ 4 ಜನ ಎಲ್ಲರೂ ಸೇರಿ ದುನಿಯಾ ಬುಜ್ಜಿ ಅವರನ್ನು ಕೂಡ ಸೇರಿ ಎಲ್ಲರೂ ಕೂಡ ಕೆಲವೇ ಕ್ಷಣಗಳಲ್ಲಿ ಬಿಡುಗಡೆ ಆಗಲಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಕೆಲವೇ ಕ್ಷಣಗಳು ಅಂತ 8 ದಿನಗಳಿಂದ ಪರಪ್ಪನ ಗ್ರಹಾರ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿ ದುನಿಯಾ ಬುಜ್ಜಿ ಮತ್ತು ಸಹಚರರಿದ್ದರು ಅವರ ಸೆರೆವಾಸ, ಈ ಒಂದು ಸೆರೆವಾಸ 8 ದಿನಗಳ ಸೆರೆವಾಸ ಇದೀಗ ಅಂತ್ಯವಾಗಿದೆ. ಜಾಮೀನು ಮಂಜೂರು ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ದುನಿಯಾ ವಿಜಯ್ ಬಿಡುಗಡೆ ಆಗಲಿದ್ದಾರೆ. ದುನಿಯಾ ವಿಜಯ್, ಜಿಮ್ ಪ್ರಸಾದ್, ಮಣಿ, ಚಾಲಕ ಪ್ರಸಾದ್ ಕೆಲವೇ ಕ್ಷಣಗಳಲ್ಲಿ ಇವರಿಷ್ಟು ಜನ ಕೂಡ ಬಿಡುಗಡೆ ಆಗಲಿದ್ದಾರೆ. ಜೈಲಿನ ಎದುರುಗಡೆ ವಿಜಯ್ ಅಭಿಮಾನಿಗಳ ಸಂಭ್ರಮಾಚರಣೆ ಕೂಡ ಮುಗಿಲು ಮುಟ್ತಾ ಇದೆ. ದುನಿಯಾ ವಿಜಯ್ ಬಿಡುಗಡೆಗೆ ಸಾಕಷ್ಟು ಜನ ಅಭಿಮಾನಿಗಳಲ್ಲಿ ಕಾದು ನಿಂತಿದ್ದಾರೆ. ಅಂದರೆ ಪರಪ್ಪನ ಗ್ರಹಾರ ಜೈಲಿಗೆ ಇವತ್ತು ಸಂಜೆ 6 ಒಳಗಡೆ 6:30 ಒಳಗಡೆ ತಲುಪುತ್ತೋ ಇಲ್ವೋ ಈ ಆದೇಶ, ಕಷ್ಟ ಆಗಬಹುದೇನೋ ಇಂಥ ಚರ್ಚೆ ಇತ್ತು. ಅಕಸ್ಮಾತ್ ಇವತ್ತು ಅಷ್ಟು ಟೈಮಿನ ಒಳಗಡೆ, ಅಷ್ಟು ಸಮಯಾವಕಾಶದ ಒಳಗಡೆ ಆ ಒಂದು ಜಾಮೀನು ಆದೇಶ ತಲುಪದೇ ಇದ್ದ ಪಕ್ಷದಲ್ಲಿ ನಾಳೆ 2 ಅಕ್ಟೋಬರ್ ಗಾಂಧಿ ಜಯಂತಿ ಗೌರ್ಮೆಂಟ್ ಹಾಲಿಡೇ ಇರುತ್ತೆ, ಆ ಕಾರಣಕ್ಕೋಸ್ಕರವಾಗಿ ನಾಳೆ ಕೂಡ ಬಿಡುಗಡೆ ಆಗ್ತಾ ಇರಲಿಲ್ಲ. ಇನ್ನೇನಿದ್ರು ಕೂಡ ಬುಧವಾರವೇ ದುನಿಯಾ ವಿಜಯ್ ಮತ್ತು ಅವರ ತಂಡದ ಬಿಡುಗಡೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಇವತ್ತು ಎಲ್ಲ ಪ್ರೊಸೆಸನ್ನು ತುಂಬ ಶೀಘ್ರಗತಿಯಲ್ಲಿ ದುನಿಯಾ ವಿಜಯ್ ಪರ ವಕೀಲರು ಅದನ್ನು ಪೂರ್ತಿಗೊಳಿಸಿ ಆ ಒಂದು ಆದೇಶವನ್ನು ಆ ಪರಪ್ಪನ ಗ್ರಹಾರ ಜೈಲಿಗೆ ತಲುಪಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಇದೀಗ ಇನ್ನೇನು ಕೆಲವೇ ಎಲ್ಲ ಒಂದು ಪ್ರಕ್ರಿಯೆ ಮುಗಿಬೇಕಾಗುತ್ತೆ. ಅಲ್ಲಿ ಆದೇಶವನ್ನು ಅವರು ಸ್ವೀಕರಿಸಿದ ನಂತರದಲ್ಲಿ ಅದನ್ನು ಪರಿಶೀಲಿಸಿ ಆಮೇಲೆ ದುನಿಯಾ ವಿಜಯ್ ಅವರನ್ನು ಅಲ್ಲಿಂದ ಬಿಡುಗಡೆ ಮಾಡಬೇಕಾಗತ್ತೆ. ದುನಿಯಾ ವಿಜಯ್ ಮತ್ತು ಅವರ ತಂಡವನ್ನು ಎಲ್ಲ ಪ್ರಕ್ರಿಯೆಗಳು ಕೂಡ ಮುಗಿದು ಇನ್ನೇನು ಕೆಲವು ಕ್ಷಣಗಳಲ್ಲಿ ದುನಿಯಾ ವಿಜಯ್ ಮತ್ತು ಮಣಿ, ಆ ನಂತರದಲ್ಲಿ ಜಿಮ್ ಪ್ರಸಾದ್, ಡ್ರೈವರ್ ಪ್ರಸಾದ್ ಇಷ್ಟು ಜನ ಅಲ್ಲಿಂದ ಬಿಡುಗಡೆ ಆಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿಡುಗಡೆ ಆಗ್ತಾ ಇರತಕ್ಕಂಥ ತಮ್ಮ ನೆಚ್ಚಿನ ನಾಯಕನನ್ನು ನೋಡಲಿಕ್ಕೆ ದುನಿಯಾ ವಿಜಯ್ ಅವರ ಅನೇಕ ಅಭಿಮಾನಿಗಳು ಈಗಾಗಲೇ ಪರಪ್ಪನ ಗ್ರಹಾರ ಜೈಲಿನ ಹೊರಭಾಗದಲ್ಲಿ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಇದೀಗ ನೋಡ್ತಾ ಬರ್ತಾ ಇದ್ದೀವಿ, ದುನಿಯಾ ವಿಜಯ್ ಅವರು ಆಚೆ ಬರ್ತಾರೆ, ಈ ಒಂದು ದ್ವಾರದಿಂದ ಅವರು ಆಚೆ ಬರ್ತಾರೆ ಅಂತ ಗೊತ್ತಾದ ತಕ್ಷಣವೇ ಅಲ್ಲಿ ಸಾಕಷ್ಟು ಜನ ಅವರ ಅಭಿಮಾನಿಗಳು ಅಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನು ಪೊಲೀಸರ ಒಂದು ಸರ್ಪಗಾವಲು ಕೂಡ ಇದೇ ಹಂತದಲ್ಲಿ ಅಲ್ಲಿ ಇರೋದನ್ನು ಕೂಡ ನೋಡ್ತಾ ಬರ್ತಾ ಇದ್ದೀವಿ. ಇನ್ನು ಇದರಿಂದ ಆಚೆಗೆ ಒಂದು ಕಡೆ ಮನೆ ಹತ್ರ ಜೋರಾಗಿ ಪಟಾಕಿಯನ್ನು ಹೊಡೆದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಜೈಲಿನ ಬಳಿ ಕೂಡ ಸಾಕಷ್ಟು ಜನ ನಡೆದಿದ್ದಾರೆ. ಅಲ್ಲಿ ತಮ್ಮ ನೆಚ್ಚಿನ ನಾಯಕನನ್ನು ಅವರು ಅಲ್ಲಿಂದ ಕರ್ಕೊಂಡು ಹೋಗಬೇಕು, ಅವರನ್ನು ಸ್ವಾಗತ ಮಾಡಬೇಕು ಅಂಥೇಳಿ ಎಲ್ಲರೂ ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ನಾಯಕ, ನಮ್ಮ ಅಣ್ಣ, ನಮ್ಮ ಬಾಸ್ ಯಾವ ತಪ್ಪನ್ನು ಮಾಡಲಿಲ್ಲ, ಕೆಲವರ ಪಿತೂರಿ ಕಾಣದ ಕೈಗಳ ಷಡ್ಯಂತ್ರದ ಕಾರಣದಿಂದಾಗಿ ಅವರನ್ನು ಇಡೀ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಸಲಾಗಿದೆ ಅಂತ ಕೂಡ ಅನೇಕರಲ್ಲಿ ಮಾತನಾಡ್ತಾ ಇದ್ರು. ಇದೀಗ ತಪ್ಪೇ ಮಾಡಿಲ್ಲದ ನಮ್ಮ ಅಣ್ಣನನ್ನು ಸ್ವಾಗತ ಮಾಡಕ್ಕೆ ನಾವು ಬಂದಿದ್ದೀವಿ ಅಂತ ಕೂಡ ಕೆಲವು ಅಭಿಮಾನಿಗಳಲ್ಲಿ ಮಾತನಾಡ್ತಾ ಇದ್ರು. ದುನಿಯಾ ವಿಜಯ್ ಅವರನ್ನ ಸ್ವಾಗತ ಮಾಡಲಿಕ್ಕೆ ಇದೀಗ ಸಾಕಷ್ಟು ಜನ ಪರಪ್ಪನ ಗ್ರಹಾರ ಜೈಲು ಬಳಿಯಲ್ಲಿ ಅಲ್ಲಿ ಸೇರಿರೋದು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆಯಲ್ಲಿ ಅವರ ಮನೆ ಹತ್ತಿರ ಇದು ಅವರ ಮನೆ, ಆ ಮನೆ ರೋಡಲ್ಲಿ ನೋಡಬಹುದಾಗತ್ತೆ, ರೋಡೇ ಕಾಣದಷ್ಟು ಮಟ್ಟಿಗೆ ಪಟಾಕಿ ಹೊಗೆ ಅಲ್ಲಿ ಆವರಿಸ್ಕೊಂಡಿದೆ, ಅಭಿಮಾನಿಗಳ ಜೈಕಾರ ಎಲ್ಲ ಮುಗಿಲು ಮುಟ್ತಾ ಇದೆ. ದುನಿಯಾ ವಿಜಯ್ ಅವರು ನಮ್ಮ ಸೂಪರ್ ಸ್ಟಾರ್ ಅವರು, ಅವ್ರು ಬರಬೇಕು ಅನ್ನೋ ಥರದಲ್ಲಿ ಕೂಡ ಅಲ್ಲಿ ಘೋಷಣೆಯನ್ನು ಕೂಗ್ತಾ ಅನೇಕರು ಅವರ ಮನೆ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಭಿಮಾನಿಗಳು, ನಾವು ಇಲ್ಲಿರೋದು ಬೇಡ, ಜೈಲು ಹತ್ರನೇ ಹೋಗಿ ಅಲ್ಲೇ ಅವರನ್ನು ಬರಮಾಡಿಕೊಳ್ಳೋಣ, ಸ್ವಾಗತ ಮಾಡೋಣ ಅವ್ರಿಗೆ ಅಂತ ಕೂಡ ಅನೇಕರು ಜೈಲು ಹತ್ರ ಕೂಡ ತೆರಳಿ ಅಲ್ಲಿ ಕೂಡ ಸಾಲುಗಟ್ಟಿ ನಿಂತು ಅಲ್ಲೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ನಾವು ದುನಿಯಾ ವಿಜಯ್ ಅವರ ಬರುವಿಕೆಗೋಸ್ಕರವಾಗಿ ಅನೇಕ ಅಭಿಮಾನಿಗಳು ಪರಪ್ಪನ ಗ್ರಹಾರ ಜೈಲಿನ ಆಚೆ ಕಾಯ್ತಾ ನಿಂತಿದ್ದಾರೆ ಎಲ್ಲರೂ ಕೂಡ. ಅಂದ್ರೆ ದುನಿಯಾ ವಿಜಯ್ 8 ದಿನಗಳ ಹಿಂದೆ ಜಿಮ್ ಟ್ರೈನರ್ ಮಾರುತಿ ಗೌಡನ ಮೇಲಿನ ಹಲ್ಲೆ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಬರೀ ಹಲ್ಲೆ ಅಲ್ಲ ಅಲ್ಲಿ ಕಿಡ್ನಾಪ್ ಮಾಡಿದ್ರು ದುನಿಯಾ ವಿಜಯ್ ಅವರನ್ನು ಅಂತ ಹೇಳಿ ಆ ನಂತರದ ಹಲ್ಲೆ ಮಾಡಿದ್ರು, ಪ್ರಾಣ ಬೆದರಿಕೆ ಹಾಕಿದ್ರು, ಇಷ್ಟು ಆರೋಪಗಳ ಅಡಿಯಲ್ಲಿ ಪಾನಿಪುರಿ ಕಿಟ್ಟಿ ಅವರು ಚಿಕ್ಕಪ್ಪ ಕೇಸನ್ನು ಮಾಡ್ತಾರೆ. ಆ ನಂತರದಲ್ಲಿ ಇದೀಗ ಕೇಸನ್ನು ಮಾಡಿದ ಮೇಲೆ ಅವರ ಒಂದು 8 ದಿನಗಳ ನ್ಯಾಯಾಂಗ ಬಂಧನದ ಅವಧಿ ಇದೀಗ ಬೈಲ್ ಕೊಟ್ಟಿರೋ ಕಾರಣದಿಂದಾಗಿ ಅವರು ಇವತ್ತು ಆಚೆ ಬರ್ತಾ ಇದ್ದಾರೆ. ಆದರೆ ದುನಿಯಾ ವಿಜಯ್ ಅವರು ಇಲ್ಲಿವರೆಗೂ ಕೂಡ ಆಚೆ ಬರದೇ ಇರುವುದಕ್ಕೆ ಏನು ಕಾರಣ
ಅಂತ ಕೂಡ ನೋಡ್ತಾ ಇದೀವಿ ನಾವು. ಒಂದು ಒಂದು ಆಶ್ಚರ್ಯಕರ ಕಾರಣ ನಮ್ಗೆ ಸಿಗ್ತಾ ಇದೆ. ದುನಿಯಾ ವಿಜಯ್ ಅವರು ಬಿಡುಗಡೆ ಆಗಲಿಕ್ಕೆ ತಡವಾಗ್ತಾ ಇರೋದಕ್ಕೆ ಅಸಲಿ ಕಾರಣವನ್ನ ನಾವು ಹೇಳ್ತಾ ಇದೀವಿ ಇಲ್ಲಿ. ಏನಂತ ಹೇಳಿದ್ರೆ, ದುನಿಯಾ ವಿಜಯ್ ಅವರು ತಮ್ಮ ಪತ್ನಿ ಕೀರ್ತಿಗೌಡ ಅವರು ಬರುವ ಹಾದಿಯನ್ನೇ ಕಾಯ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಕೀರ್ತಿಗೌಡ ಅವರು ಬರುವವರೆಗೂ ತಾವು ಬರೋದಿಲ್ಲ ಅಂತ ನಾವು ಹೇಳಿದಾರಾ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಕೀರ್ತಿಗೌಡ ಅವರಿಗೋಸ್ಕರವಾಗಿ ದುನಿಯಾ ವಿಜಯ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ, ಆ ರೀತಿ ನಿರ್ಧರಿಸಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಕೀರ್ತಿಗೌಡ ಸದ್ಯ ಎಲ್ಲಿದ್ದಾರೆ, ಪೊಲೀಸ್ ಸಿಬ್ಬಂದಿ ಜೊತೆಯಲ್ಲಿ ದುನಿಯಾ ವಿಜಯ್ ಅವರು ಇದ್ರ ಬಗ್ಗೆನೇ ಈಗ ಮಾತನಾಡ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಗಿದೆ. ಕ್ರೀಡಾ ಸ್ವಳಿಕೆ ಪ್ರತಿನಿಧಿ ಚೇತನ್ ಪರಪ್ಪನ ಗ್ರಹಾರ ಜೈಲಿನ ಸಮೀಪದಿಂದ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ನೋಡ್ತಾ ಇದ್ದೀವಿ ಈ ಕೀರ್ತಿಗೌಡ ಅವರು ತಮ್ಮ ಪತ್ನಿಯಲ್ಲಿಗೆ ಬರಬೇಕು ಕೀರ್ತಿಗೌಡ ಅವರು ಅಂತ ದುನಿಯಾ ವಿಜಯ್ ಅವರನ್ನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ರೀತಿ ನಿರ್ಧಾರ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹೌದಾ, ಅಥವಾ ಯಾಕೆ ವಿಳಂಬ ಆಗ್ತಾ ಇದೆ ದುನಿಯಾ ವಿಜಯ್ ಅವರು ಜೈಲಿಂದ ಬಿಡುಗಡೆ ಆಗೋದು ಅಂತ? ಚೇತನ್ ಕೇಳಿಸ್ತಾ ಇದೆ ನನ್ನ ವಾಯ್ಸು? ಸಂಪರ್ಕ ಸ್ಪಷ್ಟವಾಗಿ ಸಾಧ್ಯ ಆಗ್ತಾ ಇಲ್ಲ. ನೋಡ್ತಾ ಬರ್ತಾ ಇದ್ದೀವಿ ಪತ್ನಿ ಕೀರ್ತಿಗೌಡ ಬರೋವರೆಗೂ ಕೂಡ ದುನಿಯಾ ವಿಜಯ್ ಅವರು ವೆಯ್ಟ್ ಮಾಡ್ತಾರೆ ಅಂತ ಕಾಣ್ತಾ ಇದೆ. ಆ ರೀತಿ ನಿರ್ಧರಿಸಿದ್ದಾರೆ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ ಇಲ್ಲಿ. ಅಂದ್ರೆ ಕೀರ್ತಿಗೌಡ ಅವರು ಬರಬೇಕು ಅಂತ ಹೇಳಿ ಕೀರ್ತಿಗೌಡ ಬರುವ ಹಾದಿಯನ್ನ ದುನಿಯಾ ವಿಜಯ್ ಅವರು ಇಲ್ಲಿ ಕಾಯ್ತಾ ಇದ್ದಾರೆ ಅಂತ ಹೇಳಿ. ಇನ್ನು ಕೀರ್ತಿಗೌಡ ಹಾಗೂ ದುನಿಯಾ ವಿಜಯ್ ಅವರ ಮೊದಲ ಪತ್ನಿ ನಾಗರತ್ನ ಅವ್ರ ನಡುವೆ ಕೂಡ ದುನಿಯಾ ವಿಜಯ್ ಅವರು ಯಾವ ಸಂದರ್ಭದಲ್ಲಿ ಜೈಲಿಗೆ ಹೋಗ್ತಾರೋ ಹೋಗಾದ ಮೇಲೆ ಇವ್ರ ನಡುವೆ ಕೂಡ ಒಂದು ಗಲಾಟೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಗಿರಿನಗರ ಸ್ಟೇಷನ್ ಲಿಮಿಟ್ಸ್ನಲ್ಲಿ ದೂರು ಕೂಡ ದಾಖಲಾಗುತ್ತೆ. ಇಲ್ಲ ಇವ್ರು ಹೊಡೆದ್ರು, ಇಲ್ಲ ಇವರೇ ಫಸ್ಟ್ ಹೊಡೆದಿದ್ದು, ಇಲ್ಲ ಇವರೇ ನಮ್ಮ ಮನೆ ಹತ್ರ ಬಂದಿದ್ದು, ಇಲ್ಲ ಫಸ್ಟ್ ಇವ್ರು ಹೊಡೆದ್ರು ಅದಕ್ಕೆ ನಾನು ಆಮೇಲೆ ರಕ್ಷಣೆಗೋಸ್ಕರ ನಾನು ಹೊಡೆಯಬೇಕಾಯಿತು ಅಂತ ಹೇಳಿ ಪರಸ್ಪರರು ಕಂಪ್ಲೇಂಟ್ ಕೌಂಟರ್ ಕಂಪ್ಲೇಂಟ್ ಎರಡನ್ನೂ ಕೂಡ ಕೊಟ್ಕೊಂಡಿದ್ದಾರೆ ಅಂತ ಕೂಡ ಗೊತ್ತಾಗಿದೆ. ಆ ನಂತರದಲ್ಲಿ ಇದೀಗ ಸಾಕಷ್ಟಲ್ಲಿ ಗಲಾಟೆಗಳಾಯಿತು, ಅವ್ರ ಮನೆ ಬಿಟ್ಟು ಹೋಗಿದ್ದಾರೆ, ಈ ರೀತಿ ಹೋಗಿದ್ದಾರೆ ಅಂತೇಳಿ ಸ್ಪಷ್ಟೀಕರಣ ಆಯಿತು. ನಾನು ಎಲ್ಲೂ ಹೋಗಿಲ್ಲ, ನಾನು ಎಲ್ಲ ಬಂದ ಮೇಲೆ ಮಾತನಾಡ್ತೀನಿ, ದುನಿಯಾ ವಿಜಯ್ ಅವ್ರು ಬರಬೇಕು ಮೊದಲು ಅಂತ ಕೂಡ ಕೀರ್ತಿಗೌಡ ಅವರು ಕೂಡ ಸ್ಪಷ್ಟನೆ ಕೊಟ್ಟಾಯಿತು. ಇದ್ರ ನಡುವೆ CCTV ಫುಟೇಜನ್ನು ಗಿರಿನಗರ ಪೊಲೀಸರು ತಮ್ಮ ಸುಪರ್ದಲ್ಲಿ ಇಟ್ಕೊಂಡಿದ್ದಾರೆ. ಈ ನಡುವೆ ದುನಿಯಾ ವಿಜಯ್ ಅವರು ಇನ್ನೇನು ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಹೇಳಿ ಪರಪ್ಪನ ಗ್ರಹಾರ ಜೈಲಿನ ಆಚೆಯಿಂದ ಹೊರಭಾಗದಿಂದ ಅನೇಕರು ಕಾಯ್ತಾ ಇದ್ದಾರೆ. ಅಥವಾ ದುನಿಯಾ ವಿಜಯ್ ಅವರು ಕೀರ್ತಿಗೌಡ ಅವರು ಬರಲಿ, ಅಭಿಮಾನಿಗಳ ಸಾಗರವೇ ಒಂದು ಕಡೆ ವೆಯ್ಟ್ ಮಾಡ್ತಾ ಇದೆ, ಆದರೆ ನನ್ನ ಪತ್ನಿ ಕೀರ್ತಿಗೌಡ ಬರಬೇಕು ಅಂಥೇಳಿ ಇಲ್ಲಿ ದುನಿಯಾ ವಿಜಯ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಕ್ರೀಡಾಸ್ಕೊಳಿಕೆ ಪ್ರತಿನಿಧಿ ಮಂಜುನಾಥ್ ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ. ಮಂಜುನಾಥ್, ನೋಡ್ತಾ ಇದ್ದೀವಿ ದುನಿಯಾ ವಿಜಯ್ ಅವರು ಜೈಲಿಂದ ಆಚೆ ಬರ್ತಾ ಇರೋದು ಯಾವ ಕಾರಣಕ್ಕೆ ತಡ ಆಗ್ತಾ ಇದೆ ಅಂತ ಹೇಳಿ, ಅದು ಅಲ್ಲಿನ ಪ್ರಕ್ರಿಯೆನೇ ವಿಳಂಬ ಆಗ್ತಾ ಇದೆಯಾ, ಅಥವಾ ನಿಜಕ್ಕೂ ಇಲ್ಲಿ ಕೀರ್ತಿಗೌಡ ಅವರು ಬರೋವರೆಗೂ ನಾನು ಆಚೆ ಬರಲ್ಲ ಅಂತ ದುನಿಯಾ ವಿಜಯ್ ಅವರು ಹೇಳ್ತಾ ಇದ್ದಾರಾ, ಅಥವಾ ಕೀರ್ತಿಗೌಡ ಅವರು ಬರುವ ಹಾದಿಯನ್ನ ದುನಿಯಾ ವಿಜಯ್ ಅವರು ಕಾಯ್ತಾ ಇದ್ದಾರಾ ಹೇಗೆ ಅಂತ? ರಮಾಕಾಂತ್, ಕಳೆದ ಒಂದು ತಾಸಿನಿಂದ ಅಂದ್ರೆ ಜೈಲಿನ ಎಲ್ಲಾ ರೀತಿ ರಿವಾಜುಗಳು ಕೂಡ ಮುಗಿದಿದ್ರು ಕೂಡ ದುನಿಯಾ ವಿಜಯ್ ಹೊರಗಡೆ ಬಂದಿಲ್ಲ. ಕಾರಣ ಏನಂತಂದ್ರೆ, ಆತನ ಎರಡನೇ ಪತ್ನಿ ಕೀರ್ತಿಗೌಡ ಅವರು ಜೈಲಿನ ಬಳಿ ಬಂದಿದ್ದೇನೆ, ಅವರು ಸ್ವಾಗತಿಸಬೇಕು ಅನ್ನೋಂತಹ ನಿರೀಕ್ಷೆಯಲ್ಲಿ ಇರೋದ್ರಿಂದ ಇನ್ನು ದುನಿಯಾ ವಿಜಯ್ ಒಳಗೆ ಜೈಲಿನ ಒಳಗಿನ ಆವರಣದಲ್ಲೇ ಇದ್ದಾರೆ, ಇನ್ನು ಹೊರಗಡೆಗೆ ಬಂದಿಲ್ಲ. ಒಂದು ಕಡೆ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ರು ಕೂಡ ಇನ್ನೊಂದು ಕಡೆ ದುನಿಯಾ ವಿಜಯ್ಗೆ ಅವರನ್ನ ಆಹ್ವಾನಿಸೋದಕ್ಕೆ ಆತನ ಎರಡನೆಯ ಪತ್ನಿ ಕೀರ್ತಿರವರು ಬರಬೇಕು ಅಂತಲೇ ಅವರು ಕಾಯ್ತಾ ಇದ್ದಾರೆ ಅನ್ನೋಂತಹ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಒಂದು ಕಡೆ ಅಭಿಮಾನಿಗಳು ಕಾಯ್ತಾ ಇದ್ರು, ಅವ್ರ ಅಭಿಮಾನಿಗಳು ಕಾಯ್ಲಿ ಪರವಾಗಿಲ್ಲ, ಆದ್ರೆ ಆತನ ಅತಿ ಮುದ್ದಿನ ಪತ್ನಿ ಕೀರ್ತಿಗೌಡ ಅವರು ಬರೋ ತನಕ ನಾನು ಕಾಯ್ತೀನಿ ಅನ್ನುವಂತ ಏನು ಮಾಹಿತಿಯನ್ನ ಪೊಲೀಸರಿಗೆ ನೀಡಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅಂದ್ರೆ ನನ್ನ ಪ್ರಶ್ನೆ ಅನ್ನೋದೀಗ, ಈಗ ಕೀರ್ತಿಗೌಡ ಅವ್ರು ಎಲ್ಲಿದ್ದಾರೆ, ಅವ್ರು ಬರ್ತಾ ಇರೋದ್ರ ಬಗ್ಗೆ ದುನಿಯಾ ವಿಜಯ್ ಅವರಿಗೆ ಸ್ಪಷ್ಟವಾಗಿರ್ತಕ್ಕಂತಹ ಮಾಹಿತಿ ಇದೆಯಾ ಇಲ್ವಾ? ಕೀರ್ತಿಗೌಡ ಅವ್ರು ಎಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ, ಇನ್ ಕೇಸ್ ಕೀರ್ತಿಗೌಡ ಹತ್ತಿರದಲ್ಲೇ ಇದ್ರೆ ಇಂದಿಷ್ಟು ಟೈಮಲ್ಲಿ ಅವ್ರು ಆಚೆ ಬರಬಹುದಾಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ರಮಾಕಾಂತ್ ಕೀರ್ತಿಗೌಡ ಅವರು ಬಂದ್ರು ಜೈಲಿನ ಬಳಿ ಬಂದ್ರು ಬಂದ್ರು ಈಗ ಇಲ್ಲಿ ಜೈಲಿನ ಬಳಿ ಬಂದು ಅವರೇ ಬಾಗಲ್ ತೆಗೆದು ಆ ನಂತರ ಹೊರಗಡೆ ಬರೋದು ಅಂತ ಹೇಳಿದ್ರೆ ಇಲ್ಲಿ ಮೊದಲೇ ನಿರ್ಣಯ ಆಗಿದ್ದಿದ್ದು ಅಂದ್ರೆ ನಿಶ್ಚಯ ಆಗಿದ್ದಿದ್ದು ಅಂತ ಕಾಣುತ್ತೆ. ಆಯ್ತಾ ಇದ್ರು ಕೂಡ ಈಗಷ್ಟನೇ ಕೀರ್ತಿಗೌಡ ಅವರು ಕಾರ್ನಿಂದ ಹಿಡಿದು ಒಳಗಡೆಗೆ ಬಂದ್ರು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರುವಂತ ಏನು ದುನಿಯಾ ವಿಜಯ್ ಹೊರಗಡೆ ಬರಬಹುದು. ಸುಮಾರು ಈಗ ದುನಿಯಾ ವಿಜಯ್ ಅವರು 6 ಗಂಟೆಗೆ ಬಿಡುಗಡೆ ಆಗ್ತಾರೆ, 6:30 ಆಗಬಹುದು ಅಥವಾ 7 ಗಂಟೆಗೆ ಆಗಬಹುದು ಅಂತೆಲ್ಲ ಇತ್ತಲ್ಲ ಮಾಹಿತಿ, ಎಲ್ಲಾ ಪ್ರಕ್ರಿಯೆ ಮುಗಿದು ಸುಮಾರು ಎಷ್ಟು ಹೊತ್ತಿನವರೆಗೂ ಕೂಡ ದುನಿಯಾ ವಿಜಯ್ ಅವರು ಕೀರ್ತಿಗೌಡ ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ದಾರೆ ಇಲ್ಲಿ ಅಂತ? ಬರೋಬರಿ ಒಂದು ತಾಸು ಅಂದ್ರೆ 1 ಗಂಟೆ ಕಾಲ ದುನಿಯಾ ವಿಜಯ್ ಅವರ ಎರಡನೇ ಪತ್ನಿ ಕೀರ್ತಿಗೌಡ ಅವರು ಬರೋ ತನಕ ಕಾದು, ಇದೀಗ ಕೀರ್ತಿಗೌಡ ಅವರು ಜೈಲಿನ ಆವರಣಕ್ಕೆ ಬಂದ್ರು, ಅವರು ಬಂದು ಗೇಟಿಂದ ಹೊರಗಡೆಗೆ ಈಗಷ್ಟೇ ಬಂದ್ರು. ನಮಗೆ
ಏನು ಇಷ್ಟೊತ್ತು ಕೂಡ ಮಾಧ್ಯಮಗಳವ್ರನ್ನ ಇಷ್ಟೊತ್ತು ಕೂಡ ಕಾಯಿಸಿ ಪತ್ನಿ ಬರೋ ತನಕ ಹೊರಗಡೆ ಬರಲೇ ಇಲ್ಲ. ಈಗ ಪತ್ನಿ ಬಂದ್ರು, ಪತ್ನಿ ಬಂದ ಕೂಡಲೇ ಹೊರಗಡೆ ಬಂದಿದ್ದಾರೆ ರಮಾಕಾಂತ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ಇದೀಗ ಕೀರ್ತಿಗೌಡ ಅವರು ಆಗಮಿಸಿದ್ದಾರೆ, ಜೈಲಿನ ಆಚೆ ಕೀರ್ತಿಗೌಡ ಅವರು ಬಂದಿದ್ದಾರೆ. ನಟ ದುನಿಯಾ ವಿಜಿ ಬಿಡುಗಡೆ ಆಗಿದ್ದಾರೆ ಈಗ. ಅಂದ್ರೆ ಕೀರ್ತಿಗೌಡ ಅವರು ಬರೋವರೆಗೂ ಆಚೆ ಬರಲ್ಲ ಅಂತ ಇದ್ರಂತೆ ದುನಿಯಾ ವಿಜಿ ಅವರು. ಇದೀಗ ಒಂದ್ ಕಡೆ ಕೀರ್ತಿಗೌಡ ಬರ್ತಾ ಇದ್ದಂತೆನೆ 8 ದಿನಗಳ ಪರಪ್ಪನ ಗ್ರಹಾರ ಜೈಲು ವಾಸದಿಂದ ದುನಿಯಾ ವಿಜಿ ಅವರು ಆಚೆ ಬಂದಿದ್ದಾರೆ. ಅಂದ್ರೆ ಜಾಮೀನು ಮಂಜೂರು ಹಿನ್ನೆಲೆಯಲ್ಲಿ 8 ದಿನಗಳ ನ್ಯಾಯಾಂಗ ಬಂಧನದ ಅವಧಿಯನ್ನ ಮುಗಿಸಿಕೊಂಡು 14 ದಿನ ಅಂತ ಹೇಳಿದ್ರು. ಆದರೆ ಮಧ್ಯದಲ್ಲಿ ಬೇಲ್ ಸಿಕ್ಕಿರುವ ಕಾರಣದಿಂದಾಗಿ 8 ದಿನಗಳ ಸೆರೆವಾಸವನ್ನು ಅನುಭವಿಸಿದ ಮೇಲೆ ದುನಿಯಾ ವಿಜಯ್ ಮತ್ತವರ ತಂಡ ಮತ್ತವರ ಸಹಚರರು ಇದೀಗ ಪರಪ್ಪನ ಗ್ರಹಾರ ಜೈಲಿಂದ ಆಚೆ ಬಂದಿದ್ದಾರೆ. ನಾನು ಕೀರ್ತಿಗೌಡ, ನನ್ನ 2ನೇ ಪತ್ನಿ ಬರೋವರೆಗೂ ಕೂಡ ಜೈಲಿಂದ ಆಚೆ ಬರಲ್ಲ ಅಂತ ಹೇಳಿದ್ರಂತೆ. ಕೀರ್ತಿಗೌಡ ಅವರಲ್ಲಿ ಎಂಟ್ರಿ ಆಗಿದ್ದಾರೆ, ಅವರು ಆಚೆ ಇರೋದು ಕನ್ಫರ್ಮ್ ಆಗ್ತಾ ಇದ್ದಂತೆಯೇ ದುನಿಯಾ ವಿಜಯ್ ಅವರು ಜೈಲಿಂದ ಆಚೆ ಬಂದಿದ್ದಾರೆ. ಒಂದು ಹಂತಕ್ಕೆ ದುನಿಯಾ ವಿಜಯ್ ಅವರು ಈ ವಿಚಾರದಲ್ಲಿ, ಅಂದರೆ 1ನೇ ಪತ್ನಿ ಬಂದಾಗ ಅಡುಗೆನೂ ಮಾಡ್ಕೊಂಡು ಬಂದಿದ್ದರಂತೆ, ಆದರೆ ಜೈಲು ಒಳಗಡೆ ಬಿಟ್ಟುಕೊಂಡಿರಲಿಲ್ಲ ಅನ್ನೋ ಮಾಹಿತಿ ಇತ್ತು. ಆನಂತರದಲ್ಲಿ ಬೇಸರದಿಂದನೇ ನಾಗರತ್ನ ಅವರು ಜೈಲಿಂದ ಆಚೆ ಹೋಗಿದ್ರು. ಆದರೆ ಇದೀಗ ಕೀರ್ತಿಗೌಡ ಅವರು ಬರೋವರೆಗೂ ತಾನು ಜೈಲಿಂದ ಆಚೆ ಬರಲ್ಲ ಅಂತ ದುನಿಯಾ ವಿಜಯ್ ಅವರು ಹೇಳಿದ್ರಂತೆ. ಕೀರ್ತಿಗೌಡ ಅವರು ಬಂದ ನಂತರ, ಬಂದ ಕೂಡಲೇ ಜೈಲಿಂದ ದುನಿಯಾ ವಿಜಯ್ ಮತ್ತು ಸಹಚರರು ಆಚೆಗೆ ಬಂದಿದ್ದಾರೆ. ಅಂದ್ರೆ ಒಂದ್ ಹಂತಕ್ಕೆ ಅದ್ಯಾಕೆ ಆ ರೀತಿ ಅವ್ರು ಅಂದ್ಕೊಂಡಿದ್ರು ವಿ ಡೋಂಟ್ ನೋ, ನಮಗ್ ಗೊತ್ತಿಲ್ಲ. ಅಂದ್ರೆ ಏನೋ ಜಗಳಗಳಾಗಿತ್ತು, ಸಾಕಷ್ಟು ಅಪ್ಸೆಟ್ ಆಗಿರಬಹುದಾಗತ್ತೆ. ಕೀರ್ತಿಗೌಡ ಅವರು ನೊಂದಿರ್ತಾರೆ. ದುನಿಯಾ ವಿಜಯ್ ಅವರು ಇದೀಗಷ್ಟೇ ಬಿಡುಗಡೆ ಆಗಿ ಬರ್ತಾ ಇದ್ದಾರೆ ತಮ್ಮ 3 ಸಹಚರರೊಂದಿಗೆ. ಅವರಿಗೆ ಇವತ್ತು ಷರತ್ತುಬದ್ಧ ಜಾಮೀನನ್ನು ಸೆಷನ್ಸ್ ಕೋರ್ಟ್ ಮಂಜೂರು ಮಾಡಿತ್ತು. ಆ ಒಂದು ಜಾಮೀನಿನ ಆಧಾರದ ಮೇಲೆ ನ್ಯಾಯಾಂಗ ಬಂಧನವನ್ನು 8 ದಿನಗಳ ಕಾಲ ಕಳೆದ ಮೇಲೆ ದುನಿಯಾ ವಿಜಯ್ ಅವರು ಬೇಲ್ ಆಧಾರದ ಮೇಲೆ ಆಚೆ ಬರ್ತಾ ಇದ್ದಾರೆ. ಕಿಡ್ನ್ಯಾಪ್ ಕೇಸ್ ಇದೆ ಅವರ ಮೇಲೆ, ಆನಂತರದಲ್ಲಿ ಕೊಲೆ ಬೆದರಿಕೆ ಒಂದು ಒಂದು ಕೇಸನ್ನು ಕೂಡ ಹಾಕಲಾಗಿತ್ತು, ಹಲ್ಲೆ ಆ ಕೇಸನ್ನು ಕೂಡ ಹಾಕಲಾಗಿತ್ತು. ಇಷ್ಟು ಕೇಸ್ಗಳಿಂದ ದುನಿಯಾ ವಿಜಯ್ ಅವರು 8 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಯಿತು. ಇದೀಗಷ್ಟೇ ಆಚೆ ಬರ್ತಾ ಇದ್ದಾರೆ, ಅವ್ರು ನಾವು ಕೂಡ ನೋಡ್ತಾ ಬರ್ತಾ ಇದ್ದೀವಿ. ಕೀರ್ತಿಗೌಡ ಅವರು ಕೂಡ ಅವರ ಜೊತೆಯಲ್ಲಿಯೇ ಹೆಜ್ಜೆ ಹಾಕ್ತಾ ಇದ್ದಾರೆ ಇಲ್ಲಿ. ಅಂದರೆ ಜೈಲಿಂದ ಆಚೆ ಬಂದ ತಕ್ಷಣವೇ ದುನಿಯಾ ವಿಜಯ್ ಅವ್ರನ್ನ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ನಾವು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ. ಅವರೇನು ಮಾತನಾಡ್ತಾರೆ ನೋಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಡೀ ಹಲ್ಲೆ ಪ್ರಕರಣ ಆದ ಮೇಲೆ ದುನಿಯಾ ವಿಜಯ್ ಅವರು ಎಲ್ಲಿಯೂ ಕೂಡ ಮಾತುಕತೆ ಸಿಕ್ಕಿಲ್ಲ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಅವತ್ತು ಬಂದರು, ಬಂದ ಕೂಡಲೇ ಪಾನಿಪುರಿ ಕಿಟ್ಟಿ ಅವರೊಂದಿಗೆ ಮಾತಿನ ಚಕಮಕಿ ಆಯ್ತಲ್ಲಿ. ಆನಂತರದಲ್ಲಿ ಅಲ್ಲಿಂದ ಒಳಗಡೆ ಕರ್ಕೊಂಡು ಹೋದ ಮೇಲೆ ದುನಿಯಾ ವಿಜಯ್ ಅವರು ಯಾರ್ಯಾರಿಗೂ ಮಾತುಕತೆಗೆ ಸಿಕ್ಕಿರಲಿಲ್ಲ. ಹಾಗಾಗಿ ದುನಿಯಾ ವಿಜಯ್ ಅವರು ಈ ಪ್ರಕರಣದ ಬಗ್ಗೆ ಏನಾದರೂ ಮಾತನಾಡ್ತಾರಾ? ಇಷ್ಟು ಆರೋಪಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳಿವೆ ದುನಿಯಾ ವಿಜಯ್ ಅವ್ರ ಮೇಲೆ. ಒಬ್ರು ಬಲಕ್ಕೆ ಮಾತಾಡಿದ್ರು, ಒಬ್ರು ಎಡಕ್ಕೆ ಕೂಡ ಮಾತನಾಡಿದ್ರು. ಇಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ದುನಿಯಾ ವಿಜಯ್ ಅವ್ರು ಏನು ಮಾತನಾಡ್ತಾರೆ? ಯಾವುದಾದ್ರೂ ಸ್ಪಷ್ಟೀಕರಣ ಕೊಡ್ತಾರಾ? ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾರಾ? ಅಥವಾ ಇನ್ಯಾರೋ ಮಾಡಿದ ತಪ್ಪು ತನ್ನ ತಲೆ ಮೇಲೆ ಬಂದಿದೆ ಅಂತ ಮಾತನಾಡ್ತಾರಾ? ಏನಕ್ಕೆ ಇಡೀ ಘಟನೆ ಆಯಿತು, ತಾನು ಹೇಗೆ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಥವಾ ಇನ್ವಾಲ್ವ್ ಆಗಿಲ್ಲ ಅಂತ ಮಾತನಾಡಬಹುದಾಗತ್ತಾ? ಅವತ್ತು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್, ಮಿಸ್ಟರ್ ಬೆಂಗಳೂರು ಸ್ಪರ್ಧೆ, ಅದು ಯಾಕೆ ಆಯೋಜನೆ ಆಗಿತ್ತು? ಅಲ್ಲಿ ಇವ್ರು ಯಾಕೆ ಹೋಗಿದ್ರು? ಅಲ್ಲಿ ಇವರು ಮಗ ಹೋಗಿದ್ದಾಗ ಏನಾಯಿತು? ಯಾರು ಇವ್ರ ಬಗ್ಗೆ ಏನು ಮಾತನಾಡಿದ್ರು? ಇವರು ಬೇರೆಯವ್ರ ಬಗ್ಗೆ ಏನು ಮಾತನಾಡಿದ್ರು? ಮಧ್ಯರಾತ್ರಿಯಲ್ಲಿ